ವಿಜಯಪುರದಲ್ಲಿ ಬಾಲಕಿ ರೇಪ್ ಆ್ಯಂಡ್ ಮರ್ಡರ್ ಪ್ರಕರಣ ಖಂಡಿಸಿ ಎಬಿಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ನಗರದ ಗಾಂಧಿ ವೃತ್ತದಲ್ಲಿ ಮಾನವ ಸರಪಳಿ ನಡೆಸಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಆರೋಪಿಗಳನ್ನ ಕೂಡಲೇ ಬಂಧಿಸುವಂತೆ ಆಗ್ರಹಿಸ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ಗುರುರಾಜ್, ಈಗ ಆ ಬಾಲಕಿಯ ರೇಪ್ ಆ್ಯಂಡ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಿದೆ ರಾಜ್ಯದಿಂದ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ. ಸದ್ಯಕ್ಕೆ ಎಬಿಪಿಯ ಪ್ರತಿಭಟನೆ ಸ್ವರೂಪ ಹೇಗಿದೆ? ಪ್ರಭು, ಇವತ್ತು ನಿನ್ನೆ ಮಧ್ಯಾಹ್ನ ಸುಮಾರಿಗೆ ಏನು ಬಾಲಕಿ ಅತ್ಯಾಚಾರ ಮತ್ತೆ ಕೊಲೆ ಪ್ರಕರಣ ಬೆಳಕಿಗೆ ಬಂತು. ಆ ನಂತರದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಒಂದ್ ರೀತಿ ಪ್ರತಿಭಟನೆಗಳು ಜೊತೆ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಹಾಗೆ ನಿನ್ನೆ ಸಾಯಂಕಾಲ ಸುಮಾರಿಗೆ ಮಗುವಿನ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ರು ಪೋಸ್ಟ್ ಮಾರ್ಟಮ್. ಆ ಬಳಿಕ ಅವರು ಮೃತದೇಹವನ್ನು ತಗೊಂಡು ಜಿಲ್ಲಾಧಿಕಾರಿ ಮನೆ ಹತ್ರ, ಏನೋ ಅಂಬೇಡ್ಕರ್ ಸರ್ಕಲದಲ್ಲಿ ಜಿಲ್ಲಾಧಿಕಾರಿ ಮನೆ ಇದೆ, ಹತ್ರ ಕೂತ್ಕೊಂಡು ಪ್ರತಿಭಟನೆ ನಡೆಸಿದ್ರು. ಮುಖ್ಯಮಂತ್ರಿಗಳು ಬಂದು ಪ್ರಕರಣದ ಬಗ್ಗೆ ತನಿಖೆ ಕ್ರಮ ಕೈಗೊಳ್ಳಿ ಅಂತ ಹೇಳೋವರೆಗೂ ಯಾವುದೇ ಕಾರಣಕ್ಕೂ ಹಿಂಸರಿಯಲ್ಲ ಅಂತ ಪ್ರತಿಭಟನೆ ನಡೆಸಿದ್ರು. ಆ ಬಳಿಕ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಬಿ ಪಾಟೀಲ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರುವಂತ ಪ್ರಯತ್ನ ಮಾಡಿದ್ರು. ಅಂದ್ರೆ ಕುಟುಂಬಸ್ಥರಿಗೆ ಒಂದು ಸಹಾಯವನ್ನು ನೀಡುವುದರ ಮೂಲಕ ಪ್ರತಿಭಟನೆ ಹಿಂತೆಗೆ ಮಾಡಿದ್ರು. ಆ ಬಳಿಕ ಮತ್ತೆ ಜಿಲ್ಲೆಯಲ್ಲಿ ಇವತ್ತು ಬೆಳಿಗ್ಗೆಯಿಂದ ಪ್ರತಿಭಟನೆ ಮುಂದುವರಿತಾ ಇದೆ. ಇವತ್ತು ಸಹಿತ ಎಬಿಪಿ ಕಾರ್ಯಕರ್ತರು ಮತ್ತೆ ಶಾಲಾ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರ ಸಹಿತ ಪ್ರತಿಭಟನೆ ನಡೆಸಿದ್ರು. ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು, ಯಾವುದೇ ರೀತಿ ಮುಲಾಜಿಕೆ ಒಳಗಾಗಬಾರದು ಅನ್ನೋ ಒಂದು ಕೂಗನ್ನ ವ್ಯಕ್ತಪಡಿಸಿದ್ರು. ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿ ಒಳಗೆ ಪ್ರತಿಭಟನೆ ನಡೆಸಿ ರಸ್ತೆ ಮಧ್ಯೆ ಟೈರ್ಗೆಲ್ಲ ಬೆಂಕಿ ಹಾಕಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಪ್ರಭು, ವಿದ್ಯಾರ್ಥಿನಿಯರಲ್ಲ. ಗುರುರಾಜ್, ಈಗ ಕೇವಲ ವಿಜಯಪುರ ಅಲ್ಲ, ಈ ಘಟನೆ ಖಂಡಿಸಿ ರಾಜ್ಯಾದ್ಯಂತ ಆಕ್ರೋಶ ಕೂಡ ಭುಗಿಲೇಳುವ ಸಾಧ್ಯತೆ ಕೂಡ ಹೆಚ್ಚಾಗ್ತಾ ಇದೆ. ಹೌದು ಹೌದು ಪ್ರಭು, ಈಗ ಪ್ರಕರಣ ಸಂಬಂಧಪಟ್ಟಂಗೆ ನಿನ್ನೆ ಪೊಲೀಸರು ಕೇರ್ಲೆಸ್ ಅನ್ನ ಆರಂಭದಲ್ಲಿ ಪೊಲೀಸರು ಒಂದ್ ರೀತಿ ಕೇರ್ಲೆಸ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಅಂದ್ರೆ ಯುವತಿ ಅವರು ಫಸ್ಟ್ ಗೆ ಒಂದು ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಅಂದ್ರೆ ಕುಟುಂಬಸ್ಥರು ದೂರು ನೀಡಿದ್ರು ಸಹಿತ ಪೊಲೀಸರು ಅದ್ರ ಬಗ್ಗೆ ಯಾವ್ದೇ ರೀತಿ ಒಂದು ಆಕ್ಷನ್ ತಗೊಂಡಿರಲಿಲ್ಲ. ಇದು ಯಾವ್ದು ಲವ್ ಅಫೇರ್ ಕೇಸ್ ಇರ್ಬೋದು ಅಥವಾ ಸೂಸೈಡ್ ಕೇಸ್ ಇರ್ಬೋದು ಅನ್ನೋ ಲೆಕ್ಕದಲ್ಲಿ ಪೊಲೀಸರು ಇದ್ರು. ಯಾವಾಗ ಈ ಪ್ರತಿಭಟನೆ ತೀವ್ರ ಹಂತಕ್ಕೆ ಪಡೆಯಿತು ಮತ್ತೆ ಬಾಲಕಿ ಈ ತರ ಸಾವನ್ನಪ್ಪಿದ್ದಾಳೆ ಅಂತ ಗೊತ್ತಾಯ್ತು. ಆ ಬಳಿಕ ಯಾವಾಗ ಜನ ಎಚ್ಚೆತ್ಕೊಂಡು ಪ್ರತಿಭಟನೆಗೆ ಮುಂದಾದ್ರು ಮತ್ತೆ ಜಿಲ್ಲಾಡಳಿತಕ್ಕೆ ಒತ್ತಡ ತರಕ್ಕೆ ಮುಂದಾದ್ರು, ಆ ಬಳಿಕ ಸರ್ಕಾರ ಜಿಲ್ಲಾಡಳಿತ ಎಚ್ಚೆತ್ಕೊಳ್ತು. ಅವಾಗ ಅವರನ್ನ ಪೋಸ್ಟ್ ಮಾರ್ಟಮ್ ಮಾಡಿದ ಮುಖಾಂತರ ಪ್ರಕರಣಕ್ಕೆ ಒಂದು ತೇಪೆ ಹಚ್ಚಿ, ಆದ್ರೆ ಜಿಲ್ಲಾಡಳಿತ ಒಂದು ತೇಪೆ ಹಚ್ಚಿ ಕೆಲಸ ಮಾಡ್ತಾ ಇದ್ದು ಅದು ಪ್ರತಿಫಲ ನೀಡಲಿಲ್ಲ. ಪ್ರತಿಭಟನೆ ಹೆಚ್ಚಾಗ್ತಾ ಈಗ ಸದ್ಯಕ್ಕೆ ಪೊಲೀಸರು ಒಂದು ಸಬೂಬ ಹೇಳ್ತಿರೋದೇನಂದ್ರೆ ಇದು ಇದುವರೆಗೂ ಪ್ರೂವ್ ಆಗಿಲ್ಲ. ಹಾಗಾಗಿ ಈಗ ಪೋಸ್ಟ್ ಮಾರ್ಟಮ್ ವರದಿ ಬರುತ್ತೆ, ವರದಿ ಬಂದ ತಕ್ಷಣ ಇದು ರೀಫಂಡ್ ಮಾಡಿದ್ರು ಇಲ್ಲೋ ಅಂತ ಹೇಳಿ ಪಕ್ಕ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಇಬ್ರು ಆರೋಪಿಗಳನ್ನ ಬಂಧಿಸಿದ್ದಾರೆ, ಇನ್ನು ಮೂರು ಪರಾರಿ ಆಗಿದ್ದಾರೆ. ಅವರು ಒಂದು ಬಂಧನಕ್ಕೆ ಒಂದು ಜಾಲವನ್ನು ಬಿಚ್ಚಿದ್ದಾರೆ ಪ್ರಭು. ಥ್ಯಾಂಕ್ ಯು ಗುರುರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಈಗ ಏನು ವಿಜಯಪುರದಲ್ಲಿ ಬಾಲಕಿಯೊಬ್ಬಳ ರೇಪ್ ಆ್ಯಂಡ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಭುಗಿಲೆದಿದೆ. ಇವತ್ತು ಎಬಿವಿಪಿಯ ಕಾರ್ಯಕರ್ತರು ಬೀದಿಗಿಳಿದು ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಡಳಿತಕ್ಕೆ ರಕ್ಷಣೆ ನೀಡುವ ಪೊಲೀಸ್ ಇಲಾಖೆಗೆ.